ವೀಕ್ಷಕರೇ, ಈಗ ನಾವು ನಮ್ಮ ರಿಸಲ್ಟ್ ಅನಾಲಿಸಿಸ್ ಸ್ಪ್ರೆಡ್ಶೀಟ್ನಲ್ಲಿ ಫಾರ್ಮ್ಯಾಟಿಂಗ್ ಮಾಡ್ತಾ ಮಾಡ್ತಾ ಫಾರ್ಮ್ಯಾಟಿಂಗ್ನ ವಿವಿಧ ಆಟ್ರಿಬ್ಯೂಟ್ಸ್ಗಳನ್ನ ಹೇಗೆ ಅದಕ್ಕೆ ಫಿಕ್ಸ್ ಮಾಡ್ಬೋದು, ಅಸೈನ್ ಮಾಡ್ಬೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ A1 ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಈಗ ತಾನೇ ಮರ್ಜ್ ಮಾಡಿದಂಥ ಸೆಲ್ಲನ್ನು ನಾವೀಗ ಸೆಲ್ಗಳನ್ನು ಸೇರಿಸಿ A1 ಅಂತ ಕರಿತೀವಿ. ಈ A1 ಸೆಲ್ಗೆ ನಾವೀಗ ಇಲ್ಲಿ ನಾವು ಬೇರೆ ಒಂದು ಫಾಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫಾಂಟ್ ನೇಮ್ಗಳು ಇಲ್ಲಿ ಡೌನ್ವರ್ಡ್ ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಹಲವಾರು ಫಾಂಟ್ ನೇಮ್ಗಳು ಡಿಸ್ಪ್ಲೇ ಆಗ್ತವೆ. ನೀವು ಹಾಗೆ ಸೆಲೆಕ್ಟ್ ಮಾಡ್ತಾ ನಿಮಗೆ ಯಾವ ಫಾಂಟ್ ನೇಮ್ ಬೇಕೋ ಅದನ್ನು ಕ್ಲಿಕ್ ಮಾಡ್ಬೋದು. ಈಗ ನೋಡಿ, ನಾವು ಕರ್ಸರನ್ನು ಮೂವ್ ಮಾಡ್ತಾ ಇದ್ದಾಗಲೇ ಹಿಂದೆ ಆ ಟೆಕ್ಸ್ಟ್ ಏನಿದೆ ಅದು ಫಾಂಟ್ನ ಚೇಂಜ್ ಮಾಡ್ತಾ ಇದೆ. ನೀವು ನಿಮಗೆ ಯಾವ ಫಾಂಟ್ ಸೂಟಬಲ್ ಅಂತ ಅನಿಸುತ್ತೋ ಆ ಫಾಂಟನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿ ಆ ಫಾಂಟಲ್ಲಿ ಸೆಲೆಕ್ಟ್ ಆಗುತ್ತೆ. ನಾನು ವರ್ಧನ ಅನ್ನುವಂಥ ಒಂದು ಫಾಂಟನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ರೀತಿ A2 ಸೆಲ್ಗೆ ನಾವು ಮತ್ತೊಂದು ಫಾಂಟನ್ನು ಸೆಲೆಕ್ಟ್ ಮಾಡೋಣ, ಕಾಮಿಕ್ ಸ್ಯಾನ್ಸ್ MS ಈ ಫಾಂಟನ್ನು ಸೆಲೆಕ್ಟ್ ಮಾಡೋಣ. ನೆಕ್ಸ್ಟ್ ಇಲ್ಲಿ ರೋ ಹೆಡ್ ಇದೆ, ಸೀರಿಯಲ್ ನಂಬರಿಂದ ಹಿಡಿದು ಗ್ರೇಡ್ವರೆಗೆ ರೋ ಹೆಡ್ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ನಾನು ಆಗಲೇ ಹೇಳ್ದಂಗೆ ಮೌಸನ್ನು ಪ್ರೆಸ್ ಮಾಡಿ ಡ್ರ್ಯಾಗ್ ಮಾಡೋದ್ರಿಂದನೂ ಸೆಲೆಕ್ಟ್ ಮಾಡ್ಬೋದು, ಅಥವಾ ಫಸ್ಟ್ ಸೆಲ್ ಮತ್ತು ಶಿಫ್ಟ್ ಕೀಯನ್ನು ಪ್ರೆಸ್ ಮಾಡಿ ಲಾಸ್ಟ್ ಸೆಲ್ಲನ್ನು ಹಿಡ್ಕೊಂಡು ಸೆಲೆಕ್ಟ್ ಕೂಡ ಮಾಡ್ಕೋಬೋದು. ಈಗ ರೋನ ಸೆಲೆಕ್ಟ್ ಮಾಡಿದ್ದೀನಿ, ಇದಕ್ಕೆ ಮತ್ತೊಂದು ಫಾಂಟನ್ನು ಸೆಲೆಕ್ಟ್ ಮಾಡೋಣ. ನಾನೊಂದು ಫಾಂಟನ್ನು ನೋಡಿದ್ದೆ ಯುಟೋಪಿಯಾ ಅಂತ, ಆ ಫಾಂಟನ್ನು ನಾನು ಇದಕ್ಕೆ ಕೊಡ್ತೀನಿ ಯುಟೋಪಿಯಾ. ಈಗ ಫಾಂಟನ್ನು ನಾವು ಬದಲಾವಣೆ ಮಾಡೋದು ಹೇಗೆ ಅಂತ ನೋಡಿದ್ದೀವಿ. ಈಗ ಮತ್ತೊಮ್ಮೆ ನೋಡಿ, ಇದಕ್ಕೆ ನಾನು ವರ್ಧನಾ ಫಾಂಟನ್ನು ಕೊಟ್ಟಿದ್ದೀನಿ, ಇದಕ್ಕೆ ಕಾಮಿಕ್ ಸ್ಯಾನ್ಸ್ MS ಫಾಂಟನ್ನು ಕೊಟ್ಟಿದ್ದೀನಿ, ಹಾಗೆ ರೋಗೆ ರೋ ಹೆಡ್ಗೆ ಯುಟೋಪಿಯಾ ಅನ್ನೋ ಫಾಂಟನ್ನು ಕೊಟ್ಟಿದ್ದೀನಿ. ಈಗ ಫಾಂಟ್ ಸೈಜನ್ನು ಬದಲಾವಣೆ ಮಾಡೋದು ನೋಡೋಣ. ಪುನಃ A1 ಸೆಲ್ಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ವರ್ಡ್ ಆರೋ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಹಲವಾರು ಫಾಂಟ್ ಸೈಜ್ಗಳು ಕಾಣಿಸ್ತವೆ. ನಾವು ನಮಗೆ ಸೂಟಬಲ್ ಆಗಿರುವಂತಹ ಫಾಂಟ್ ಯಾವುದಿದೆ, ಫಾಂಟ್ ಸೈಜ್ ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಉದಾಹರಣೆಗೆ ನನಗೆ 20 ಫಾಂಟ್ ಸೈಜನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಎರಡನೇ ರೋ A2 ಅಲ್ಲಿರುವಂಥ ಡೇಟಾಗೆ ನಾನು ಅದಕ್ಕಿಂತ ಸ್ವಲ್ಪ ಕಡಿಮೆ ಸಾಮಾನ್ಯ ಒಂದು 18 ಫಾಂಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಮತ್ತು ರೋ ಹೆಡ್ಡಲ್ಲಿ ಏನಿದೆ ಆ ರೋ ಹೆಡ್ಡಲ್ಲಿರುವಂಥ ಕಂಟೆಂಟ್ಗೆ ನಾನು 15 ಫಾಂಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಈಗ ನೋಡಿ, ಇಲ್ಲಿ ಮ್ಯಾಥಮೆಟಿಕ್ಸ್ ಅನ್ನುವ ಒಂದು ಪದ ಆಟೋಮೆಟಿಕ್ಕಾಗಿ ರ್ಯಾಪಪ್ ಆಗಿದೆ. ರ್ಯಾಪಪ್ಪಲ್ಲಿ ನಾವು ಆಗಲೇ ಆ ರ್ಯಾಪಪ್ ಆಟ್ರಿಬ್ಯೂಟನ್ನು ಈ ರೋಲಿರುವ ಎಲ್ಲ ಸೆಲ್ಗಳಿಗೂ ನಾವು ಕೊಟ್ಟಿದ್ವು, ಹಾಗಾಗಿ ಅದು ಆಟೋಮೆಟಿಕ್ಕಾಗಿ ಮ್ಯಾಥಮೆಟಿಕ್ಸ್ ಅನ್ನುವ ಒಂದು ಪದ ಆ ಸೆಲ್ ಒಳಗಡೆ ಅಡ್ಜಸ್ಟ್ ಆಗಿ ಫಿಕ್ಸ್ ಆಗಿದೆ. ಮತ್ತು ರೋ ಹೈಟ್ ಕೂಡ ಆಟೋಮೆಟಿಕ್ಕಾಗಿ ಅದು ಹೆಚ್ಚಾಗಿದೆ. ಈಗ ನಾವು ಫಾಂಟ್ ಸೈಜನ್ನು ಹೇಗೆ ಚೇಂಜ್ ಮಾಡೋದು ಅಂತ ನೋಡಿದ್ದೀವಿ. ನೆಕ್ಸ್ಟ್ ಹಾಗೆ ಫಾಂಟ್ ಕಲರ್ ಚೇಂಜ್ ಮಾಡೋಣ. ರೋ 1 ದಟ್ ಇಸ್ A1 ಅದನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಅದಕ್ಕೊಂದು ಫಾಂಟ್ ಕಲರನ್ನು ಕೊಡ್ತೀನಿ, ರೆಡ್ ಕಲರನ್ನು ಅದಕ್ಕೆ ಕೊಟ್ಟಿದ್ದೀನಿ. ಎರಡನೇ ರೋ ಏನಿದೆ SSLC ಎಕ್ಸಾಮಿನೇಷನ್ ರಿಸಲ್ಟ್ ಅನಾಲಿಸಿಸ್, ಇದಕ್ಕೆ ಮತ್ತೊಂದು ಫಾಂಟ್ ಕಲರನ್ನು ಕೊಡ್ತೀನಿ. ನೀವು ಇಲ್ಲಿ ಕ್ಲಿಕ್ ಮಾಡಿದಾಗ ಫಾಂಟ್ ಕಲರ್ ನೋಡ್ಬೋದು, ಡೌನ್ವರ್ಡ್ ಆರೋ ಮೇಲೆ ಕ್ಲಿಕ್ ಮಾಡಿದಾಗ ಬರುತ್ತೆ. ಆಟೋಮೆಟಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾವುದೇ ಫಾಂಟ್ ಕಲರ್ ಕೊಟ್ಟಿದ್ರು ಅದು ಆಟೋಮೆಟಿಕ್ಕಾಗಿ ಮೊದಲು ಇದ್ದ ಫಾಂಟ್ ಯಾವುದು ಬ್ಲ್ಯಾಕ್, ಯೂಶಲಿ ಬ್ಲ್ಯಾಕ್ ಇರುತ್ತಲ್ಲ ಅದು ಬರುತ್ತೆ. ಇದಕ್ಕೆ ನಾನು ಮತ್ತೊಂದು ಫಾಂಟನ್ನು ಕೊಡ್ತೀನಿ, ಬ್ಲೂ ಕೊಡ್ತೀನಿ. ಅದೇ ರೀತಿ ಈ ರೋ ಹೆಡ್ಡನ್ನು ಸೆಲೆಕ್ಟ್ ಮಾಡಿಕೊಂಡು ಇದಕ್ಕೆ ನಾನು ಹೀಗೆ ನೀವು ಸ್ಕ್ರಾಲ್ ಮಾಡಿದ್ರೆ ಇನ್ನೂ ಹಲವಾರು ಫಾಂಟ್ಗಳೆಲ್ಲ ನೋಡ್ಬೋದು. ನಾನು ಇದಕ್ಕೆ ಒಂದು ಇಲ್ಲಿ ಉಬುಂಟು ಆರೆಂಜ್ ಅಂತ ಇದೆ ಆ ಫಾಂಟನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಈಗ ನಾವು ಫಾಂಟ್ ಕಲರನ್ನು ಚೇಂಜ್ ಮಾಡೋದು ನೋಡಿದ್ದೀವಿ. ಅದೇ ರೀತಿ ನಾವು ಇನ್ನೂ ನಮ್ಮ ಟೇಬಲನ್ನು ಆಕರ್ಷಕವಾಗಿ ಮಾಡೋದಕ್ಕೆ ಆ ಬ್ಯಾಕ್ಗ್ರೌಂಡ್ ಕಲರನ್ನು ಕೂಡ ಚೇಂಜ್ ಮಾಡ್ಬೋದು. ಈಗ A1 ಸೆಲೆಕ್ಟ್ ಮಾಡೋಣ, ಅದರಲ್ಲಿ ಇದು ಫಾಂಟ್ ಕಲರ್ ಆಗುತ್ತೆ. ಅದರ ಪಕ್ಕದಲ್ಲಿರುವಂಥದ್ದು ನೋಡಿ ಬ್ಯಾಕ್ಗ್ರೌಂಡ್ ಕಲರ್ ಅಂತ ಬರ್ತಾ ಇದೆ, ಅಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಮತ್ತೊಂದು ಬ್ಯಾಕ್ಗ್ರೌಂಡ್ ಒಂದು ಪ್ಯಾಲೆಟ್ ಓಪನ್ ಆಯಿತು. ಇದು ಡಿಫಾಲ್ಟ್ ಆಗಿರುವಂಥ ಕಲರ್ಗಳು, ಇದರಲ್ಲಿ ನೀವು ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು. ಉದಾಹರಣೆಗೆ ನಾನು ಮೊದಲನೇ ರೋಗೆ ಯೆಲ್ಲೋ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಯೆಲ್ಲೋ ಬ್ಯಾಕ್ಗ್ರೌಂಡು ಬಂದಿದೆ. ಅದೇ ರೀತಿ A2 ಸೆಲ್ಗೆ ಮತ್ತೊಂದು ಬ್ಯಾಕ್ಗ್ರೌಂಡನ್ನು
ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ನಾವು ಹೀಗೆ ನೋಡಿದ್ರೆ ಗ್ರೀನ್ 10 ಅನ್ನುವಂಥ ಒಂದು ಬ್ಯಾಕ್ಗ್ರೌಂಡನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಅದೇ ರೀತಿ A3 ಇಂದ N3 ವರೆಗೆ ರೋ ಹೆಡ್ ಏನಿದೆ ಅದಕ್ಕೆ ನಾನು ಮತ್ತೊಂದು ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡ್ತೀನಿ. ಇದು ಬ್ಯಾಕ್ಗ್ರೌಂಡ್ ಕಲರ್ Gray 1 ಅನ್ನುವಂಥ ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡ್ತೀನಿ. ನಿಮಗೆ ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡಿದ ಮೇಲೆ ಬ್ಯಾಕ್ಗ್ರೌಂಡ್ ಬೇಡ ಅನಿಸಿದ್ರೆ ನೋ ಫೀಲ್ಡನ್ನು ಕ್ಲಿಕ್ ಮಾಡಿದ್ರೆ ಈಗಾಗಲೇ ಕೊಟ್ಟಿರುವಂಥ ಬ್ಯಾಕ್ಗ್ರೌಂಡು ಹೋಗಿ ಡಿಫಾಲ್ಟ್ ಆಗಿರುವಂಥ ಬಿಳಿ ಬ್ಯಾಕ್ಗ್ರೌಂಡ್ ಏನಿದೆ ಅದು ಬರುತ್ತೆ. ಹಾಗೆ ನೀವು ಲಾಸ್ಟು ಯೂಸ್ ಮಾಡಿದಂಥ ರೀಸೆಂಟ್ ಬ್ಯಾಕ್ಗ್ರೌಂಡ್ಗಳು ಡಿಸ್ಪ್ಲೇ ಆಗ್ತಾ ಇರುತ್ತೆ. ಕಸ್ಟಮ್ ಕಲರ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವೇ ಇನ್ನೂ ಹಲವಾರು ಆಪ್ಷನ್ಗಳು ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ, ಅದನ್ನು ನೀವೇ ಎಕ್ಸ್ಪ್ಲೋರ್ ಮಾಡ್ಬೋದು. ಈಗ ನಾನು ಕೊನೆ ರೋ A3 ಇಂದ N3 ವರೆಗಿರುವಂತಹ ರೋಗೆ Gray 1 ಕಲರನ್ನು ಕೊಟ್ಟಿದ್ದೀನಿ. ಈಗ ನಾವು ಈ ವಿಡಿಯೋದಲ್ಲಿ ಈಗ ನೋಡಿದ್ವು ಫಾಂಟ್ ನೇಮನ್ನು ಹೇಗೆ ಚೇಂಜ್ ಮಾಡೋದು, ಫಾಂಟ್ ಸೈಜನ್ನು ಹೇಗೆ ಚೇಂಜ್ ಮಾಡೋದು, ಹಾಗೆಯೇ ಫಾಂಟ್ ಕಲರ್ ಮತ್ತು ಬ್ಯಾಕ್ಗ್ರೌಂಡ್ ಕಲರನ್ನು ಹೇಗೆ ಚೇಂಜ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ.